नमस्कार वीक्षकरे, उत्तर भारत हेसरांत तिंडी छोले भटूरे इवग नम बेळगामी अदर रुचि हेगिदे इवत्तु ना निमगे तोरिस्तीनि इन्याक तड माडोण बन्नि ओळगडे होगोण अदर रुचियन्नु कूड सवियोण। ವೀಕ್ಷಕರೇ, ಇವಾಗ ನಾವು ಛೋಲೆ ಭಟೂರೆ ಅವರ ಕಿಚನ್ ಅಲ್ಲಿ ಇದ್ದೀವಿ। ಹಾಗಿದ್ರೆ ಛೋಲೆ ಭಟೂರೆ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ನೋಡೋಣ ಬನ್ನಿ। ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಒಬ್ಬರು ಕಸ್ಟಮರ್ ಇದ್ದಾರೆ, ಹಾಗಿದ್ರೆ ಬನ್ನಿ ಅವರನ್ನ ಮಾತಾಡ್ಸೋಣ। ಸರ್ ನಮಸ್ಕಾರ। ನಮಸ್ಕಾರ ಸರ್, ತಮ್ಮ ಹೆಸರು? ರವಿರಾಜ್ ಕುಲಕರ್ಣಿ ಅಂತ। ಓಕೆ, ನೀವು ಫಸ್ಟ್ ಟೈಮ್ ಬಂದಿದ್ವಾ ಅಥವಾ ಬರ್ತಾ ಇರ್ತೀರಾ? ಬೇರೆ ಕಡೆ ಹೋಗ್ತಿರ್ತೀವಿ ರೀ, ಇದು ಇಲ್ಲಿ ಬಂದದ ಫಸ್ಟ್ ಟೈಮ್। ಓಕೆ, ಛೋಲೆ ಭಟೂರೆ ಯಾವ ರೀತಿಯಾಗಿದೆ ಸರ್, ಟೇಸ್ಟ್ ಯಾವ ರೀತಿಯಾಗಿದೆ? ಬಹಳ ಚೆನ್ನಾಗಿದೆ ರೀ, ಇಟ್ಸ್ ವೆರಿ ಗುಡ್ ಟೇಸ್ಟ್। ನೀವು ಹೊರಗಡೆ ತಿಂದಿದ್ದೀರಾ ಇದನ್ನ? ಹಾ, ತಿಂದಿದ್ದೀನಿ। ಸೋ ಅಲ್ಲಿ ಟೇಸ್ಟ್ಗೂ ಇಲ್ಲಿ ಟೇಸ್ಟ್ಗೂ ಯಾವ ರೀತಿಯಾಗಿ ಡಿಫರೆನ್ಸ್ ಆಗಿದೆ ಸರ್? ಸ್ವಲ್ಪ ಇದು ಇದು ಜಾಸ್ತಿ ಇದೆ ರೀ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಅನಿಸ್ತಾರೆ। ಟೇಸ್ಟ್ ಒಂದು ಬೇರೆ ಚೆನ್ನಾಗಿದೆ। ಚೆನ್ನಾಗಿದೆಯಾ? ಸೊ ಫಸ್ಟ್ ಟೈಮ್ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸಿತ್ತು ನಿಮಗೆ? ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್। ಇಷ್ಟ ಆಯ್ತಾ ನಿಮಗೆ? ಡೆಫಿನೆಟ್ಲಿ ಇಷ್ಟ ಆಯ್ತು। ಸೊ ಮೇಡಮ್ ಹತ್ರನೂ ಮಾತಾಡ್ಸೋಣ। ಮೇಡಮ್ ನಮಸ್ಕಾರ। ನಮಸ್ಕಾರ। ನಿಮ್ಮ ಹೆಸರು? ದೀಪ್ತಿ ಕುಲಕರ್ಣಿ ಅಂತ ಹೇಳಿ। ನಿಮ್ಗೆ ಯಾವ ರೀತಿಯಾಗಿ ಅನಿಸಿತ್ತು ಮೇಡಮ್ ಟೇಸ್ಟ್? ಟೇಸ್ಟ್ ತುಂಬ ಚೆನ್ನಾಗದ ರೀ, ಹಾಂ, ಮತ್ತು ಮೇನ್ ಅಂದ್ರೆ ಹೈಜೀನ್ ಅದ, ಮತ್ತು ಆಂಬಿಯನ್ಸ್ ಚಲೋ ಅದ। ಒಟ್ಟಿನಲ್ಲಿ ನಿಮ್ಗೆ ಎಲ್ಲನೂ ಇಷ್ಟ ಆಯಿತು? ಎಸ್ ಎಸ್, ಇವ್ರ ಸರ್ವಿಸಿಂಗ್ ಎಲ್ಲನೂ ಚಲೋ ಅದ ರೀ, ಮತ್ತು ಕ್ವಾಂಟಿಟಿ ಬತ್ತೂರೇ ಕ್ವಾಂಟಿಟಿ ನೋಡಿದ್ರೆ ಜಾಸ್ತಿ ಅದ, ಜಾಸ್ತಿ ಇದೆ, ಹಾಂ, ಕಂಪೇರ್ ಟು ಬೇರೆ ಹೋಟೆಲ್ಗೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಅದ। ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತಾ? ಡೆಫಿನೆಟ್ಲಿ। ಥ್ಯಾಂಕ್ ಯು। ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಹಾಗಿದ್ರೆ ಬನ್ನಿ ಅವರನ್ನು ಮಾತಾಡ್ಸೋಣ। ಹಲೋ ಮ್ಯಾಮ್। ಹಲೋ, ಆಪ್ಕ ನಾಮ? ಪಲ್ಲವಿ। ಓಕೆ, ಆಪ್ ಕಹಾಂ ಸೆ ಆಯೆ ಹೋ? ಶಾವನಗರ। ಓಕೆ, ಆ ಫಸ್ಟ್ ಟೈಮ್ ಆಯೆ ಹೋ ಕ್ಯಾ ಬಾರ್ ಬಾರ್ ಆತೆ ಹೋ? ಫಸ್ಟ್ ಟೈಮ್। ಫಸ್ಟ್ ಟೈಮ್। ಓಕೆ, ಆಪ್ಕೊ ಟೇಸ್ಟ್ ಕೈಸಾ ಲಗಾ? ಅಬ್ ಅಚ್ಛಾ ಹೈ। ಅಚ್ಛಾ ಹೈ, ಕಹೀ ಬಾಹರ್ ಖಾಯೆ ಹೋ? ಫಸ್ಟ್ ಟೈಮ್। ಫಸ್ಟ್ ಟೈಮ್ ಖಾಯೆ ಥೆ। ಟೇಸ್ಟ್ ಆಪ್ಕೊ ಕೈಸಾ ಲಗಾ? ಅಚ್ಛಾ ಹೈ। ಅಚ್ಛಾ ಲಗಾ। ಕಂಪೇರ್ ಟು ಅದರ್ ಹೋಟೆಲ್ ಇದರ್ ಕಾ ಕೈಸಾ ಲಗಾ ಆಪ್ಕೊ? ಪಹಲಿ ಬಾರಿ ಟ್ರೈ ಕರ್ ರಹೆ ಛೋಲೆ ಭಟೂರೆ। ಓಕೆ, ಪಹಲಿ ಬಾರಿ ಆಯೆ ಹೋ ತೋ ಟೇಸ್ಟ್ ಅಚ್ಛಾ ಹೈ? ಅಚ್ಛಾ। ಓಕೆ, ಥ್ಯಾಂಕ್ ಯು। ಮ್ಯಾಮ್ ಆಪ್ಕಾ ನಾ? ಕೀರ್ತಿ। ಓಕೆ, ಆಪ್ ಕಹಾ ಸೆ ಆಯೆ ಹೋ? ಹನುಮಾನ್ ನಗರ್ ಸೆ। ಓಕೆ, ಆಪ್ಕೊ ಟೇಸ್ಟ್ ಕೈಸಾ ಲಗಾ? ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಕರೆ ತೋ ಕಾಫಿ ಅಚ್ಚಾ ಹೈ।
हाँ, आप क्या क्या ऑर्डर किए थे? हमने छोले भटूरे ऑर्डर किए और ये टिक्की है, तो हम फर्स्ट टाइम ट्राई करें तो अच्छा है, बहुत अच्छा है एक्चुअली। और इनका सर्विसिंग कैसा लगा आपको? सर्विस एक्चुअली अच्छा लगा, काउंटर पे ऑर्डर है और सर्व कर रहे हैं तो अच्छा है, काफ़ी अच्छा है ये। इनका सर्विस कैसा लगा आपको? सर्विस बहुत अच्छा है एक्चुअली, या बहुत अच्छा है, बहुत अच्छा लगा इधर का। हाँ, काफ़ी अच्छा लगा है। थैंक यू। सो वीक्षक रे, इवग नम जो छोले भटूरे रेस्टोरेंट ना मालिकरदारे, बनी और मतडसोण। मैडम नमस्कार। नमस्ते। तम हेसरु? मैडम ना हेसरु सौम्य पाटील अंत। मैडम छोले भटूरे अन्नो कॉन्सेप्ट निम्म तलेयल्लि याव हेग बंतु इदु? आक्चुली ओंदु नार्थ फुड एनार यु एस पि इट्कोंडु स्टार्ट माडबेकंतने इत्तु। यावाग नावु डेल्ली हंगे विसिट माडिद्वि, आवाग इदु फेमस डिश छोले भटूरे अंद्र मोस्ट आफ् द रोड सैडनगली स्ट्रीट फुड आगे मोस्ट रेस्टोरेन्ट्सनगली बेस्ट छोले भटूरे सिक्ताव। सो अदन योचने इत्तु नमगे, टेस्टेल बंदी चेनागित्तु, मत अदन योचने इटको इल्लि स्टार्ट माडबेकंत प्लान माडिद्वि। डैरेक्ट रेस्टोरेंट अंत ओपन माडलिल्ल नावु, एक्सिबिशन्स नगेल्ल ट्राई माडिद्वि, एल्लेल्लि जनद फीडबैक्स तगोंड्वि। याकंद्रे नार्थ्नगे हेंगे सर्व माड्तारे ಫುಲ್ ಮಸಾಲೆದಾರ ಸ್ಪೈಸಿ ಜಾಸ್ತಿ ಇಟ್ಕೊಂಡು ಹಂಗೆ ಸರ್ವ್ ಮಾಡೋಕೆ ಹೋದ್ರೆ ಗೆಸ್ಟ್ ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡಲಿಲ್ಲ. ಮತ್ತು ಇಲ್ಲಿ ಟೆಸ್ಟ್ ಬೆಡ್ಸ್ ಹೆಂಗೆ ಹೊಂದೈತ್ಲ ಸ್ವಲ್ಪ ಚೋಲೆದಾಗ ಏನೇನು ಸ್ಪೈಸ್ ಲೆವೆಲೆಲ್ಲ ಮ್ಯಾನೇಜ್ ಮಾಡಿ ಅದನ್ನು ರೆಡಿ ಮಾಡಿ ಆಮೇಲೆ ಫೀಡ್ಬ್ಯಾಕ್ಸ್ ಎಲ್ಲ ತೊಗೊಂಡು ಈವನ್ ಡ್ಯೂರಿಂಗ್ ಎಕ್ಸಿಬಿಷನ್ಸ್ ನಮ್ಮದು ಭಾಳ ಹಾಟ್ ಸೆಲ್ಲಿಂಗ್ ಐಟಮ್ ಆಗಿತ್ತು, ಅದನ್ನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಮೇಡಮ್, ಹೊರಗಡೆ ಸಿಗೋ ಛೋಲೆ ಭಟೂರಿಗೂ ಹಾಗೆ ನಿಮ್ಮ ರೆಸ್ಟೋರೆಂಟಲ್ಲಿ ಸಿಗೋ ಛೋಲೆ ಭಟೂರಿಗೂ ಏನು ಡಿಫ್ರೆನ್ಸ್ ಇದೆ ಮೇಡಮ್? ನಮ್ಮ ಛೋಲೆ ಮಾಡೋದು ವಿಧಾನ ಏನೈತಿ ಅಂತಂದ್ರೆ, ನಾವು ಛೋಲೆನ ನಾವು ಕುಕ್ಕರ್ನೇ ಬಾಯ್ಲ್ ಮಾಡೋದಿಲ್ಲ, ನಾವು ಹಂಡಿದಾಗ ಬಾಯ್ಲ್ ಮಾಡ್ತೇವೆ. ಆಲ್ಮೋಸ್ಟ್ ನಮ್ಮ ಕುಕ್ಕಿಂಗ್ ಪ್ರಿಪ್ರೇಷನ್ ಅದನ್ನ ಛೋಲೆ ಪ್ರಿಪೇರ್ ಆಗಕ್ಕೆ ಆಲ್ಮೋಸ್ಟ್ ನಾವು 2 hours to 2.5 hours ಆಗ್ತೈತಿ. ಅದು ಮಸಾಲ ಆಲ್ಮೋಸ್ಟ್ 56 ಟೈಪ್ ಆಫ್ ಮಸಾಲ ಪೌಡ್ರನ್ನ ಹೊರಗಡೆಯಿಂದ ತೊಗೊಂಬರಲ್ಲ, ನಾವು ಮಸಾಲ ಪೌಡ್ರ್ ಮಾಡ್ತೀವಿ. ಮತ್ತು ನಮ್ಮ ಶೆಫ್ ಯಾರು ಅದಾರಲ್ಲ, ಅವ್ರು ನಾರ್ತ್ ಇಂಡಿಯನ್ ಶೆಫ್ ಇದ್ದಾರೆ. ಇದನ್ನು ಸ್ಪೆಷಲ್ ಅಲ್ಲಿ ಎಲ್ಲಿ ಬೆಸ್ಟ್ ಮಾಡ್ತಿದ್ರೆ ಅವ್ರನ್ನ ಕರ್ಕೊಂಬಂದು ಮಾಡ್ಸಕತ್ತೀವಿ. ಸೊ ಅದು ಛೋಲೆ ಅಷ್ಟೇ ಅಲ್ಲದೆ ಮತ್ತು ನಮ್ದು ಇವನ್ ಭಟೂರ ಆಯಿತು ಅಷ್ಟೇ. ನೀವು ಒಂದೇ ಭಟೂರ ಕೊಡ್ತೀವಿ, ದೊಡ್ಡ ಸೈಜ್ ಇರ್ತೈತಿ, ನಿಮ್ಮ ಟೇಬಲ್ ಮ್ಯಾಗೆ ಹೋಗಿ ನೀವು ಅದನ್ನು ಓಪನ್ ಮಾಡೋ ತನಕನೂ ಅದು ಉಬ್ಬಿದ್ದೇ ಇರ್ತೈತಿ, ಅದು ನಮ್ಮ ಸ್ಪೆಷಾಲಿಟಿ. ಮೇಡಮ್, ಈ ಹೋಟೆಲ್ ಉದ್ಯಮದಲ್ಲಿ ನೀವು ಯಾವಾಗಿಂದ ಬಂದಿದ್ದೀರಾ? ನನಗೆ ಹೋಟೆಲ್ ಉದ್ಯಮಕ್ಕೆ ಸ್ಟಾರ್ಟ್ ನಾನು ಓದಿರೋದು ಇದೆ, ಹೋಟ್ಲ್ ಮ್ಯಾನೇಜ್ಮೆಂಟ್ ಆಗಿದೆ ನಂದು. ನಂದು ಆಯ್ತು 12 years ಆಯ್ತು ನನಗೆ. ನಮ್ಮದು ಎಜುಕೇಷನ್ ಮುಗಿದ ತಕ್ಷಣ ನಾನು ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ, 5-star ಹೋಟೆಲ್ಸ್ನಾಗ ಕೆಲಸ ಮಾಡಿದ್ದೀನಿ ಸ್ವಲ್ಪ ವರ್ಷ. ಅದಾದಮೇಲೆ ನಾವು ಬ್ಯಾಂಗ್ಳೂರ್ನಾಗ ರೆಸ್ಟೋರೆಂಟ್ ಓಪನ್ ಮಾಡಿದ್ವಿ, ಒಂದು 4 restaurants ಇದ್ವು. ಅದಾದಮೇಲೆ ನಾವು ಬೆಳಗಾಂ ಶಿಫ್ಟ್ ಆದಮೇಲೆ ಮತ್ತು ಅನ್ನಪೂರ್ಣೇಶ್ವರಿ ಅಂತ ಸ್ಟಾರ್ಟ್ ಮಾಡಿದ್ವಿ, ಅದು 5 years ಆಗಿದೆ. ಅದು ಅನ್ನಪೂರ್ಣೇಶ್ವರಿ ತಿಲಕ್ವಾಡಿಲಿ ಒಂದು ರೆಸ್ಟೋರೆಂಟ್ ಐತಿ, ಮತ್ತು ಸಿವಿಲ್ ಹಾಸ್ಪಿಟಲ್ ರೋಡ್ನಾಗ ಒಂದು ರೆಸ್ಟೋರೆಂಟ್ ಐತಿ. ಅದಲ್ದ ಮತ್ತು ನಮ್ಮ ಚಟ್ನಿ ಕಂಪ್ನಿ ಐತಿ, ಅದ್ರಾಗ ನಾವೆಲ್ಲ ಚಟ್ನೀಸ್ ಪ್ರೊಡಕ್ಷನ್ ಮಾಡ್ತೀವಿ ಮತ್ತು ಮಸಾಲ ಪ್ರೊಡಕ್ಷನ್ ಮಾಡ್ತೀವಿ, ಇಂದ ಛೋಲೆ ಮಸಾಲನೂ ಐತಿ. ಅದಲ್ದ ಮತ್ತು ಇವಾಗ ಛೋಲೆ ಭಟೂರ ಸ್ಟಾರ್ಟ್ ಮಾಡಿ 2 months ಆಯಿತು. ಮೇಡಮ್, ಈ ಛೋಲೆ ಭಟೂರೆ ರೆಸ್ಟೋರೆಂಟ್ನ ನೀವು ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಬೆಳಗಾವಿ ಜನರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? ಅಂದರೆ ಜನರು ಒಪ್ಕೊಂಡಿದ್ದಾರ ನಿಮ್ಮ ಛೋಲೆ ಭಟೂರೆನ? ಹೌದು, ಒಪ್ಕೊಂಡಾರ. ಆ್ಯಕ್ಚುಲಿ ನಾವು ಯಾವಾಗ ಅದು ಎಕ್ಸಿಬಿಷನ್ ಹಾಕ್ತಿದ್ದೆ ಅಂತ ಹೇಳಿದ್ವಲ್ಲ, ಅದು ಎಕ್ಸಿಬಿಷನ್ ಹಾಕಿಸ್ ನನ್ನ ಪೇಜ್ ಅಂತೂ ಕ್ರಿಯೇಟ್ ಮಾಡೋಕ್ಕಿತ್ತು ಫೇಸ್ಬುಕ್ನ. ನಮ್ಮ ಪೇಜ್ ಐತಿ, ನಾವು ಗೆಸ್ಟ್ ಜೊತೆ ಇಂಟ್ರಾಕ್ಷನ್ ಆಗಿದ್ವಿ, ಮತ್ತು ನಮ್ಮ ಕಾಂಟ್ಯಾಕ್ಟ್ ಮಾಡೋ ಕೇಳ್ತಿದ್ರು, ಮತ್ತು ಪಾರ್ಟೀಸ್ನಾಗೆಲ್ಲ ತೊಗೊಂಡಾತಿದ್ವಿ. ಯಾರು ಯಾವಾಗ ಪಾರ್ಟೀಸ್ ಬರ್ತಿದ್ವು, ಕಿಟಿ ಪಾರ್ಟೀಸ್, ಬರ್ಡೇ ಪಾರ್ಟೀಸ್ ಹಂಗಿದ್ದಾಗ ನಾವು ಆರ್ಡ್ರ್ ತೊಗೊತಿದ್ವಿ, ಭಾಳ ಜನ ಕೇಳಿ ಆರ್ಡ್ರ್ ಮಾಡಿಸ್ಕೊತಿದ್ರು. ಸೊ ನಮ್ಗೆ ಇದು ಕೋವಿಡ್ ನೆಕ್ಸ್ಟ್ ವೆನ್ ಈ ರೆಸ್ಟೋರೆಂಟ್ ಓಪನ್ ಮಾಡಿ ಒಂದು 2 months ಆಯಿತು, ಭಾಳ ಚಲೋ ರೆಸ್ಪಾನ್ಸ್ ಸಿಕ್ಕೈತಿ. ಭಾಳ ಜನ ಪರ್ಸ್ನಲ್ಲಾಗಿ ಕಾಲ್ ಮಾಡ್ತಾರೆ, ರಿವ್ಯೂ ಹೇಳ್ತಾರೆ ಗೂಗಲ್ನಾಗೂ, ವಿ ಹ್ಯಾವ್ ಭಾಳ ಚಲೋ ರಿವ್ಯೂಸ್ ಬಂದಾವ. ಎವ್ರೇಜ್ ಪರ್ಸೆಂಟೇಜ್ ನಮ್ಗೆ 5-star ಐತೆ ಅದ್ರಾಗ, ಭಾಳ ಚೆನ್ನಾಗೈತಿ. ಅಂದರೆ ನಮ್ಮ ಬೆಳಗಾವಿ ಜನರು ನಿಮ್ಮ ಛೋಲೆ ಭಟೂರೆನ ಒಪ್ಕೊಂಡಿದ್ದಾರೆ? ಹೌದು, ಭಾಳ ಇಷ್ಟಪಡ್ತೀನಿ ಆಗತ್ತಾರ. ಮತ್ತು ನಮ್ಗೆ ಪಾರ್ಟೀಸು ಭಾಳ ಸಿಗಾಕತ್ತಾವ ಇದರಿಂದ. ಹೋಮ್ ಆರ್ಡರ್ಸ್, ಹೋಮ್ ಡೆಲಿವರಿ ಎಲ್ಲ ಮಾಡ್ತೀರಾ? ಹೋಮ್ ಡೆಲಿವರಿ ಎಲ್ಲ ಮಾಡ್ತೀವಿ, ಝೊಮ್ಯಾಟೊ ಐತಿ, ಸ್ವಿಗ್ಗಿದಾಗ ಆರ್ಡ್ರ್ ಮಾಡಿದ್ರು ಸಿಗ್ತೈತಿ, ಪರ್ಸ್ನಲಾಗಿ ಕಾಲ್ ಮಾಡಿದ್ರು ಡೆಲಿವರಿ ಮಾಡ್ತೀವಿ. ಇದಲ್ದ ಲೈಕ್ ಪಾರ್ಸೆಲ್ ಅಂದ್ರೆ ನಿಮ್ಗೆ 100 ಜನಕ್ಕೆ, 200 ಜನಕ್ಕೆ, 50 ಜನಕ್ಕೂ ಆದ್ರೆ ಪಾರ್ಸೆಲ್ ಕೇಳಿದ್ರೆ ನಾರ್ತ್ ಇಂಡಿಯನ್ ಫುಡ್
ಎಲ್ಲ ಕೊಡ್ತೀವಿ ಪ್ಲಸ್ ಛೋಲೆ ಭಟೂರ ಕೇಳಿದ್ರೆ ಕೊಡ್ತೀವಿ. ಹಾಂ ಬಟ್ ಇದು ಈ ಜಾಗ ಈಗ ಲೇಡೀಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಲೈಕ್ ಅಟ್ರಾಕ್ಷನ್ ಐತೆ, ಯಾಕಂದ್ರೆ ಅವ್ರು ಬರ್ತಾರೆ. ಕಿಟಿ ಪಾರ್ಟೀಸ್ ಭಾಳ ಕಿಟಿ ಪಾರ್ಟಿ ಹಾಕತ್ತವು, ಬರ್ಡೇಸ್ ಹಾಕತ್ತವು, ಜಾಗ ದೊಡ್ಡದೈತಿ. ಸೊ ಭಾಳ ಜನ ಬಂದು ತಮ್ಮ ಸ್ಪೆಷಲ್ ಲೊಕೇಶನ್ ಸೆಲೆಬ್ರೇಟ್ ಮಾಡತ್ತಾರೆ ಇಲ್ಲಿ. ಛೋಲೆ ಭಟೂರೆ ಅಲ್ಲದೆ ಮತ್ತೇನು ಸ್ಪೆಷಾಲಿಟಿ ಇದೆ ನಿಮ್ಮ ರೆಸ್ಟೋರೆಂಟಲ್ಲಿ? ಇದು ಛೋಲೆ ಭಟೂರೆ ಅಲ್ಲದೆ ಛೋಲೆ ಕುಲ್ಚೆ ಸ್ಪೆಷಾಲಿಟಿ. ಅದಲ್ದ ನಮ್ಮ ಆಲೂ ಟಿಕ್ಕಿ ನಾರ್ತ್ ಇಂಡಿಯನ್ ಸ್ಟೈಲ್ನಾಗ ಮಾಡ್ತೀವಿ. ಅದಲ್ದ ಮತ್ತು ಛೋಲೆ ರೈಸ್, ದಾಲ್ ರೈಸ್, ಮತ್ತು ಶ್ರೀಖಂಡ್, ಮ್ಯಾಂಗೋ ಶ್ರೀಖಂಡ್, ಇಲಾಚಿ ಶ್ರೀಖಂಡ್, ಇದೆಲ್ಲ ಸ್ಪೆಷಲ್ಲ. ಮತ್ತು ಛೋಲೆ ಭಟೂರ ಜೊತೆ ಹಂಗೆ ಛೋಲೆ ಭಟೂರ ತಿಂದ್ರೆ ಮಜಾ ಬರೋದಿಲ್ಲ. ಅದ್ರ ಜೊತೆ ಏನಾರು ಕೋಲ್ಡ್ ಬೇಕನ್ನಿಸ್ತೈತಿ, ಯಾಕಂದ್ರೆ ಇದ್ರಾಗ ನಾ ಹೇಳ್ದಂಗೆ ನಿಮ್ಗೆ ಛೋಲೆ ಸ್ವಲ್ಪ ಸ್ಪೈಸಿ ಸ್ಪೈಸಿ ಟ್ಯಾಂಜಿ ಟ್ಯಾಂಜಿ ಇರ್ತೈತಿ, ಮತ್ತು ಆಯ್ಲಿ ಇರ್ತೈತಿ. ಅದು ತಿನ್ನೋಬೇಕಾದ್ರೆ ನಿಮ್ಗೆ ಏನಾರು ಕೋಲ್ಡ್ ಬೇಕನ್ಸಿದ್ರೆ ಲಸ್ಸಿ ಐತಿ. ಲಸ್ಸಿದಾಗು ವೆರೈಟೀಸ್ ಅದಾವೆ. ಚಾಕ್ಲೇಟ್ ಲಸ್ಸಿ ಐತಿ, ಮ್ಯಾಂಗೋ ಲಸ್ಸಿ, ಇಲಾಚಿ ಲಸ್ಸಿ, ಮತ್ತು ಸ್ಟ್ರಾಬೆರಿ ಲಸ್ಸಿ, ಮತ್ತು ಫ್ರೆಶ್ ಲೈಮ್ ಐತಿ. ಸೊ ಇದೆಲ್ಲ ಕಾಂಬಿನೇಷನ್ ಅದಾವೆ. ಇದಲ್ದ ಮತ್ತು ನಮ್ಮ ಥಾಲಿನೂ ಐತಿ. ಥಾಲಿದಾಗ ನಿಮ್ಗೆ ಲಚ್ಚ ಪರಾಠ ಬರ್ತೈತಿ, ರೈಸ್, ಪಾಪಡ್, ಛೋಲೆ, ದಾಲ್, ಕರ್ಡ್, ಸಲಡ್, ಇದೆಲ್ಲ ಥಾಲಿದೊಳಗೂ ಬರ್ತೈತಿ. ಮತ್ತು ಮಕ್ಳಿಗೆ ಏನೇನು ಐಟಮ್ಸ್ ಬೇಕಲ್ಲ, ಲೈಕ್ ಫ್ರೆಂಚ್ ಫ್ರೈಸ್, ಮಕ್ಳಿಗೆ ಇಷ್ಟ ಆಗುವಂಥ ಸ್ಟಾರ್ಟರ್ಸ್ ಅವೆಲ್ಲ ಇದ್ದಾವೆ. ನಿಮ್ಮ ರೆಸ್ಟೋರೆಂಟ್ ಬಂದ ಜನರು ಅಂದರೆ ಕಸ್ಟಮರ್ ಯಾರು ಬಂದಿರ್ತಾರೆ ಜಾಸ್ತಿ ಯಾವುದನ್ನು ಪ್ರಿಫರ್ ಮಾಡ್ತಾರೆ? ಅಫ್ಕೋರ್ಸ್ ಛೋಲೆ ಭಟೂರ, ಎನಿಥಿಂಗ್ ವಿತ್ ಛೋಲೆ ದೆ ಲೈಕ್. ಮತ್ತು ಲಚ್ಚ ಪರಾಠ ವಿತ್ ಛೋಲೆ ಇಷ್ಟಪಟ್ಟು ತೊಗೋತಾರೆ. ಯಾರಿಗೆ ಆಯ್ಲಿ ಬೇಡ, ನಮ್ಗೆ ಮೈದಾ ಬೇಡ ಅಂತಂದ್ರೆ ಅವರು ಕೇಳಿದ್ರು ಅಂದ್ರೆ ನಾವು ಇದನ್ನು ಮಾಡಿಕೊಡ್ತೀವಿ, ಗೋಧಿ ಹಿಟ್ಟಿನಾಗ ಲಚ್ಚ ಪರಾಠ ಮಾಡಿಕೊಡ್ತೀವಿ. ಮತ್ತು ಅದಲ್ದ ಮತ್ತು ಯಾರ್ಯಾರಿಗೆ ಆಯ್ಲಿ ಇಷ್ಟ ಇಲ್ಲ ಅಂತಂದ್ರೆ ಅವ್ರ ಪ್ರಕಾರ ಮಾಡಿಕೊಡ್ತೀವಿ. ಮತ್ತು ಕೆಲವೊಬ್ರು ಜೈನರು ಬರ್ತಾರೆ, ಅವ್ರಿಗೆ ಇದು ಗಾರ್ಲಿಕ್ ಅನಿಯನ್ ಇಲ್ಲದಂಗೆ ಕೇಳ್ತಾರೆ, ಅದನ್ನು ಮಾಡಿಕೊಡ್ತೀವಿ. ಅಂದರೆ ಯಾವ ರೀತಿಯಾಗಿ ಕಸ್ಟಮರ್ ಡಿಮಾಂಡ್ ಮಾಡ್ತಾರೆ ಆ ರೀತಿಯಾಗಿ ನೀವು ಸರ್ವ್ ಮಾಡ್ತೀರಾ? ಹಾಂ, ಹೆಂಗೆ ಅವ್ರ ಅವ್ರ ಕಸ್ಟಮೈಸ್ ಮಾಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸರ್ವ್ ಮಾಡಿಕೊಡ್ತೇವೆ ನಾವು. ಮೇಡಮ್, ನೀವು ಈಗಷ್ಟೇ ಹೇಳಿದ್ರಿ ನೀವು ಹೋಮ್ ಡೆಲಿವರಿ ಹೋಮ್ ಸರ್ವಿಸ್ ಎಲ್ಲ ಮಾಡ್ತೀರಿ ಅಂತ, ಇದ್ರ ಜೊತೆಗೆ ನೀವು ಕೇಟ್ರಿಂಗ್ ಸರ್ವಿಸ್ ಕೂಡ ಮಾಡ್ತೀರಾ? ಹೌದು, ನಾವು ಕೇಟ್ರಿಂಗ್ ಮಾಡ್ತೇವೆ. ಈಗ ಎಲ್ಲರಿಗೂ ಗೊತ್ತು ಬೆಳಗಾವಿನಾಗ ಮೋಸ್ಟ್ ಕೇಟ್ರಿಂಗ್ ಯಾರ್ಯಾರು ತೊಗೊಳ್ತಾರೆ, ಬೆಳಗಾವಿನಾಗ ಅನ್ನಪೂರ್ಣೇಶ್ವರಿ ಕೇಟ್ರಸ್ ಅಂದರೆ ಎಲ್ಲರಿಗೂ ಗೊತ್ತು. ಅದೊಂದು ಕಂಪ್ಲೇಂಟ್ ಇತ್ತು ನಮ್ಮ ಗೆಸ್ಟ್ ಹತ್ರ, ಇದು ಅನ್ನಪೂರ್ಣೇಶ್ವರಿ ಕೇಟ್ರಸ್ ಅಂದ್ರೆ ಸೌತ್ ಇಂಡಿಯನ್ ಫುಡ್ಡ ಕೇಟ್ರಿಂಗ್ ಮಾಡ್ತಾರೆ ಅನ್ನೋದು. ಈಗ ಕಂಪ್ಲೇಂಟ್ ಬೇಡ, ನಮಗೆ ಪ್ರಾಪರ್ ನಾರ್ತ್ ಇಂಡಿಯನ್ ಶೆಫ್ ಇದ್ದಾರೆ. ಈಗ ಪ್ರಾಪರಾಗಿ ನಾವು ನಾರ್ತ್ ಇಂಡಿಯನ್ ಅಡುಗೆ ಮಾಡ್ತೀವಿ. ನಮ್ಮದು ಫಂಕ್ಷನ್ ಹಾಲ್ನಾಗೂ ನಿಮಗೆ ನಾರ್ತ್ ಇಂಡಿಯನ್ ಅಡುಗೆ ಸಿಗ್ತೈತಿ. ನಿಮಗೆ ಪರ್ಸ್ನಲ್ಲಾಗಿ ನಿಮ್ಗೆ ಪಾರ್ಸೆಲ್ ಬೇಕಾದ್ರೂ, ಕೇಟ್ರಿಂಗ್ ಬೇಕಾದ್ರೂ ನಾರ್ತ್ ಇಂಡಿಯನ್ ಅಡುಗೆ ಸಿಗ್ತೈತಿ, ಮಾಡಿಕೊಡ್ತೀವಿ. ಪಾರ್ಸಲ್ಲು ನಿಮ್ಗೆ ಈಗಂತೂ ಆಫರ್ ನಡೆದೈತಿ ಸ್ವಲ್ಪ ದಿನ, ಝೊಮ್ಯಾಟೊ ಮತ್ತು ಸ್ವಿಗ್ಗಿದಾಗ ಟ್ರೈ ಮಾಡ್ಬೋದು ನೀವು. ನಮ್ದು ಇವನ್ ಕಂಟೈನರ್ ಪಾರ್ಸಲ್ ಐತಿ, ನಿಮ್ಗೆ ಕವರ್ನಾಗಿ ಹಾಗೇನು ಪಾರ್ಸಲ್ ಮಾಡಿಕೊಡಲ್ಲ. ಕಂಪಾರ್ಟ್ಮೆಂಟ್ ಕಂಟೈನರ್ಸ್ನಾಗ ನೀಟಾಗಿ ಪಾರ್ಸಲ್ ಮಾಡಿಕೊಡ್ತೀವಿ. ಈಸಿ ನಿಮ್ಗೆ ತೊಗೊಂಡ್ಬಿಟ್ಟು ಊಟ ಮಾಡೋಕ್ಕೂ ಈಸಿ ಇರ್ತೈತಿ. ಅದ್ರ ಜೊತೆಗೆ ಈಗ ನಾವು ವೆರಿ ಸೂನ್ ಮಟ್ಕಾ ಪನೀರ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಕತ್ತೇವೆ. ಈಗ ಟ್ರಯಲ್ ನಡೆದೈತಿ, ನಮ್ಗೆ ಫೈನಲ್ ಪ್ರಾಡಕ್ಟ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೇವೆ. ನಮ್ಮ ರೆಸ್ಟೋರೆಂಟ್ನಾಗೂ ಅದು ಮಟ್ಕಾ ಬಿರಿಯಾನಿ ಟೇಬಲ್ ಮ್ಯಾಗ ಸರ್ವಿಸ್ ಆಕೈತಿ. ಸ್ಪೆಷಾಲಿಟಿ ಅಂದ್ರೆ ಎಲ್ಲ ದಮ್ ಸಪ್ರೇಟ್ ಮಟ್ಕಾದಾಗ ಆಗಿರ್ತೈತಿ. ಮತ್ತು ಈವನ್ ಪಾರ್ಸಲ್ಲು ನಿಮ್ಗೆ ಮಟ್ಕಾದಾಗ ಬರ್ತೈತಿ, ಅದ ಸ್ಪೆಷಾಲಿಟಿ ಇರ್ತೈತಿ. ಅದಕ್ಕೂ ಕೂಡ ಇದೇ ರೀತಿಯಾಗಿ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸೊ ಮೇಡಮ್, ಇವಾಗ ನಾವು ಆಲೂ ಪರೋಟ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಏನೆಲ್ಲ ಕಾಂಬಿನೇಷನ್ ಕೊಡ್ತೀರಾ ನೀವು? ಇದು ಕರ್ಡ್ ಇದೆ, ಪಿಕ್ಕಲ್ ಇರುತ್ತೆ, ಆ್ಯಂಡ್ ಪಿಕಲ್ಡ್ ಅನಿಯನ್ನ, ಮತ್ತು ಚಿಲ್ಲಿ, ಲೆಮನ್ ಇರುತ್ತೆ. ಓಕೆ, ಇದು ಆಲೂ ಪರೋಟದಾಗ ನಮ್ಮ ಕಡೆ ವೇರಿಯೇಷನ್ಸು ಇದಾವೆ. ಪನೀರ್ ಪರಾಠ ಐತಿ, ಪನೀರ್ ಚೀಸ್ ಪರಾಠ ಐತಿ, ಚೀಸ್ ಟಾಪಿಂಗ್ ಪರಾಠ ಇದಾವೆ. ಸೊ ಇದ್ರ ಡಿಫ್ರೆಂಟ್ ವೇರಿಯೇಷನ್ಸ್ ಇದಾವೆ. ಅಕಂಪನಿಮೆಂಟ್ ಸೇಮ್ ಇರ್ತೈತಿ, ಕರ್ಡ್, ಪಿಕಲ್ಡ್ ಅನಿಯನ್ನ ಮತ್ತು ಚಿಲ್ಲಿ, ಲೆಮನ್ ಇರ್ತೈತಿ. ಓಕೆ, ಅಂದರೆ ಎಲ್ಲದಕ್ಕೂ ಒಂದೇ ಥರದ ಅಕಂಪನಿಮೆಂಟ್ ಸೇಮ್ ಇರ್ತೈತಿ, ಬಟ್ ಇದು ಇದ್ರ ಸ್ಟಫಿಂಗ್ಸ್ ಎಲ್ಲ ಚೇಂಜ್ ಆಗೋ ಆಪ್ಷನ್ಸ್ ಇದೆ. ಓಕೆ, ಸೊ ಅಂದರೆ ಇಲ್ಲಿ ಬರೋ ಕಸ್ಟಮರು ಯಾವುದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ? ಈಗ ನಾವು ನೋಡೋ ಹಂಗೆ ಪನೀರ್ ಪರಾಠ ಭಾಳ ಜನ ಇಷ್ಟಪಡ್ತೇನೆ ಆತರ, ಪನೀರ್ ಚೀಸ್ ಪರಾಠನೂ ಇಷ್ಟಪಡ್ತೇನೆ ಆತರ. ಓಕೆ, ಅಂದರೆ ಆಲೂ ಪರಾಠ ಅಂದರೆ ಕಾಮನ್ ಅಲ್ಲ, ಆಲೂ ಪರಾಠ ಮನೇಲಿ ಮೋಸ್ಟ್ ಜನ ಮಾಡ್ತಾರೆ. ಬಟ್ ನಮ್ಮ ಟ್ರೈ ಮಾಡಿರಿ, ಸ್ವಲ್ಪ ಎಲ್ಲರೂ ಚೆನ್ನಾಗೈತೆ ಫೀಡ್ಬ್ಯಾಕ್ ನಮ್ಮ ಆಲೂ ಪರಾಠಕ್ಕೆ. ಮತ್ತೀಗ ಇದ್ರಾಗ ವೇರಿಯೇಷನ್ಸ್ ಸ್ಟಾರ್ಟ್ ಮಾಡ್ಯಾವಲ್ಲ, ಭಾಳ ಇಷ್ಟಪಟ್ಟು ತಿನ್ನಾಕತ್ತಾರ, ಪಾರ್ಸಲು ಭಾಳ ಚಲೋ ಹೊಂಟಾವೆ. ಓಕೆ, ಜಾಸ್ತಿ ಚೀಸ್ ಪರಾಠನೂ ಅಲ್ವಾ? ಆಲೂ ಚೀಸ್ ಪರಾಠ, ಆಲೂ ಚೀಸ್ ಪರಾಠ ಅದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಓಕೆ, ಇದನ್ನು ಇವಾಗ ಟೇಸ್ಟ್ ಮಾಡೋಣ. ಓಕೆ,
ಸೊ ಮೊದಲಿಗೆ ಆಲೂ ಪರಾಟನ ಟೇಸ್ಟ್ ಮಾಡ್ತೀನಿ. ಟೇಸ್ಟಿ ಆಗಿದೆ ಅಂದರೆ ಜಾಸ್ತಿ ಖಾರನೂ ಇಲ್ಲ, ಜಾಸ್ತಿ ಉಪ್ಪನೂ ಇಲ್ಲ, ಎಲ್ಲ ಎಲ್ಲನೂ ನೀವು ಹಾಕಿರುವಂಥ ಪದಾರ್ಥ ಏನಿದೆ ಎಲ್ಲನೂ ಸಮ ಪ್ರಮಾಣನೇ ಇದೆ, ಟೇಸ್ಟಿ ಆಗಿದೆ. ಓಕೆ, ಥ್ಯಾಂಕ್ ಯು. ಸೊ ಇದು ಕರ್ಡ್ ಮತ್ತು ಚಟ್ನಿ ಪುಡಿ ಅಲ್ವಾ ನಿಮ್ಮದು? ಕರ್ಡ್ ಇದೆ, ಚಾಟ್ ಮಸಾಲ ವಿತ್ ಚಿಲ್ಲಿ ಪೌಡರ್. ಓಕೆ, ಅದ್ರ ಜೊತೆನೂ ಟ್ರೈ ಮಾಡೋಣ ಒಂದ್ಸಲ. ಕಾಂಬಿನೇಷನ್ ಕರೆ ಚೆನ್ನಾಗಿರುತ್ತೆ, ಯಾವಾಗಲೂ ಆಲೂ ಪರೋಟ ಜೊತೆ ಕರ್ಡ್ ಪಿಕಲ್ ಚಲೋ ಅನಿಸ್ತದೆ. ಅಂದಾಗ ನಾನು ನೋಡಿದೆ ಅಂದರೆ ನೀವು ಯಾವುದೆಲ್ಲ ಐಟಮ್ಸ್ ನಾವು ಕೊಡ್ತಿರಲ್ವ ಅದ್ರ ಜೊತೆಗೆ ಆನಿಯನ್ ಫಿಕ್ಸ್ ಅಲ್ವಾ ನಿಮ್ಮದು? ಹೌದು, ಇದು ನಮ್ಮ ಸ್ಟಾರ್ ಅಕಂಪ್ಲಿಮೆಂಟ್ ಅನ್ಬೇಕು, ಯಾಕಂದ್ರೆ ಭಾಳ ಜನ ಇಷ್ಟಪಟ್ಟು ತೊಗೋತಾರ, ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಿಂತಾರ. ಅಂದರೆ ನೀವು ಎಲ್ಲ ಐಟಮ್ಸ್ನೂ ಹೌದು ಸಲಾಡ್ ಈಗ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಗ್ಕೊಳ್ಳೆ ಸಲಾಡ್ ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂತ ಹೇಳ್ತಾರ. ಸೊ ಅದೇನೇ ಇಲ್ಲ, ಎಲ್ಲ ನಮ್ಮ ಪ್ಲೇಟಿಂಗ್ನಾಗ ಅದು ಅನಿಯನ್ಸ್ ನಾವು ಇನ್ಕ್ಲೂಡ್ ಮಾಡತ್ತೇವೆ. ಭಾಳ ಜನಕ್ಕೆ ಇಷ್ಟ ಆಗ್ತೈತಿ ಅವ್ರದ್ದು ಊಟದ ಜೊತೆ ಅನಿಯನ್ ತಿನ್ನಕ್ಕೆ. ಓಕೆ, ಸೊ ಸ್ವಲ್ಪ ಮಸಾಲ ಮಾಡಿ ಚೆನ್ನಾಗಿ ಮಾಡಿಕೊಡ್ತೀವಿ. ಓಕೆ, ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ ಮನೇಲಿ ಮಾಡೋ ಟೇಸ್ಟ್ಗೂ ನಿಮ್ಮಲ್ಲಿ ಸಿಗ್ತಾ ಇರೋ ಅಂದರೆ ಟೇಸ್ಟ್ ಒಂದೇ ಇದೆ, ಅಂದರೆ ಮನೆ ಅಡುಗೆನ ನಾವು ಮಿಸ್ ಮಾಡೋ ಹಾಗೆ ಇಲ್ಲ. ಹೌದು, ಸೊ ಅಂದರೆ ನೀವು ಹೆಚ್ಚಾಗಿ ನೀವು ಎಲ್ಲ ಪ್ರಾಡಕ್ಟ್ಸ್ನ ನೀವೇ ಮಾಡಿ ಹಾಕ್ತೀರಲ್ಲ. ಹೌದು, ಸೊ ಔಟ್ಸೈಡಿಂದ ಏನೂ ತರಲ್ಲ, ಸೊ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇದೆ, ತುಂಬಾ ಟೇಸ್ಟಿಯಾಗಿದೆ. ಅಂದರೆ ನೀವು ಬೇಯಿಸಿರೋದು ಕೂಡ ಅಂದರೆ ಹದವಾಗಿ ಬೇಯಿಸಿದ್ದೀರಾ, ಅಂದರೆ ಅದರಲ್ಲಿರೋ ಆಲೂ ಕೂಡ ಕರೆಕ್ಟಾಗಿ ಬೆಂದಿದೆ. ಸೊ ಛೋಲೆ ಭಟೂರೆ ರೆಸ್ಟೋರೆಂಟ್ನ ಮೇನ್ ಐಟಮ್ ಛೋಲೆ ಭಟೂರೆ, ಸೊ ಇವಾಗ ನಮ್ಮ ಮುಂದೆ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಅಂದರೆ ಜನರು ಯಾವ ರೀತಿಯಾಗಿ ಇದನ್ನು ಇಷ್ಟಪಟ್ಟು ತಿಂತಾರೆ? ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೂ ಇಷ್ಟ ಆಗ್ತೈತಿ, ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ, ಸ್ಟಮಕ್ ಫೀಲಿಂಗ್ ಐತಿ, ಟೇಸ್ಟಿ ಐತಿ, ರೀಸನೇಬಲ್ ಐತಿ, ಎಲ್ಲರೂ ಇಷ್ಟಪಟ್ಟು ತಿನ್ನತ್ತಾರ. ಛೋಲೆ ಅಂತೂ ಎಲ್ಲರಿಗೂ ಇಷ್ಟ, ರೈಸ್ ಜೊತೆಗೂ ಚೆನ್ನಾಗಿ ಅನಿಸ್ತೈತಿ, ಚಪಾತಿ ಜೊತೆಗೂ ಅನಿಸ್ತೈತಿ, ಪರಾಟ ಜೊತೆಗೂ ಚಲೋ ಅನಿಸ್ತೈತಿ. ಸೊ ಭಟೂರ ಜೊತೆಗಂತೂ ದಿಸ್ ನೋ ತಿಂದ್ರೆ ಹೊಟ್ಟೆ ಫುಲ್ ಆಗ್ತೈತಿ, ಟೇಸ್ಟಿನೂ ಇರ್ತೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತಿ. ಅಂದ್ರೆ ನಾಲ್ಕು ಕೊಡೋದ್ರಲ್ಲಿ ಒಂದೇ ಕೊಟ್ಬಿಡೋದು. ಹೌದು, ಮತ್ತೆ ನಮ್ದು ಅದ ಯು ಎಸ್ ಪಿ ಐತಿ, ಒಂದ ಸರ್ವ್ ಮಾಡ್ತೀವಿ, ದ ಬಿಗ್ಗೆಸ್ಟ್ ಭಟೂರ ಇನ್ ಬೆಳಗಾಂ. ಓಕೆ, ನಾವು ಸರ್ವ್ ಮಾಡ್ತೇವೆ. ಅಂದ್ರೆ ನಾನು ಬೆಳಗಾಂಲ್ಲಿ ನೋಡಿಲ್ಲ ಎಲ್ಲೂ ಪುರಿ ಬಾಜಿ ತಿಂದಿದ್ದೀನಿ, ಬಟ್ ಈ ತರ ಇಷ್ಟು ದೊಡ್ಡದಾಗಿರುವಂತದ್ದು ತಿಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಸೊ ನೋಡೋಣ ಇದ್ರ ಟೇಸ್ಟ್ ಹೇಗಿದೆ ಅಂತ. ಬಿಸಿಯಾಗಿದೆ ಅಲ್ಲ? ಹೌದು, ಸೊ ಛೋಲೆ ಜೊತೆಗೆ ಲೆಮನ್ ಸ್ಕ್ವೀಸ್ ಮಾಡಬೇಕಾ? ಓಕೆ, ಏನೇ ಟೇಸ್ಟ್ ಕೊಟ್ಟರು ಲಿಂಬು ಒಂದು ಇರಲೇಬೇಕಲ್ವಾ ಅಡುಗೆ? ಇದ್ರ ಮೇಲೆ ಗಿಡ ಬಟರ್ ಹಾಕೇವಿ. ಓಕೆ, ಈ ಛೋಲೆ ನಾನು ಯಾವ ರೀತಿಯಾಗಿ ಕುಕ್ ಮಾಡ್ತೀರಾ? ನಾವು ಇದನ್ನು ಆಲ್ಮೋಸ್ಟ್ ನಾರ್ಮಲಿ ಎಲ್ಲರೂ ಏನು ಮಾಡ್ತಾರೆ, ಅದು ಏನು ಬೇಯಿಸ್ತಾರಲ್ಲ, ಸೊ ಬೇಯಿಸಿದ ಮೇಲೆ ಆ ನೀರನ್ನು ಚೆಲ್ತಾರೆ. ಸೊ ನೀವು ಏನಾದರೂ ಹಾಕ್ತೀರಾ? ಇಲ್ಲ, ನಾವು ನೀರು ಚೆಲ್ಲಲ್ಲ, ಇದನ್ನು ಬಾಯ್ಲ್ ಮಾಡೋಕೆ ಆಲ್ಮೋಸ್ಟ್ ನಾವು 2 hours ತೊಗೊತೀವಿ ಛೋಲೆ ಬಾಯ್ಲ್ ಮಾಡೋಕೆ. ನಾವು ಕುಕ್ಕರ್ನೇ ಬಾಯ್ಲ್ ಮಾಡೋದಿಲ್ಲ. ನಮ್ಮ ಛೋಲೆ ಸೈಜ್ ನೋಡ್ಬೋದು, ದೊಡ್ಡದಿದ್ದಾವೆ. ಇದನ್ನು ನಾವು ನಾರ್ಮಲ್ಲಿ ಹಂಗೆ ಕಡಾಯಿದಾಗ ಬಾಯ್ಲ್ ಮಾಡ್ತೀವಿ, ಮತ್ತು ಕಾಪರ್ ಕಂಟೈನರ್ನಾಗ ಬಾಯ್ಲ್ ಮಾಡ್ತೀವಿ, ಮತ್ತು ಇದನ್ನು ಗ್ರೇವಿನೂ ಸಪ್ರೇಟಾಗಿ ಕುಕ್ ಮಾಡ್ತೀವಿ. ಆಲ್ಮೋಸ್ಟ್ 1 hour ಹಿಡಿತೈತೆ ನಮ್ಗೆ ಇದನ್ನು ಬರೀ ಗ್ರೇವಿ ಕುಕ್ ಮಾಡೋಕೆ, ಸಪ್ರೇಟ್ ಇದನ್ನು ಛೋಲೆ ಕುಕ್ ಮಾಡೋಕೆ 2 hours ಹಿಡಿತೈತಿ. ಇದೆಲ್ಲ ಬಾಯ್ಲ್ ಆದ್ಮೇಲೆ ಮಿಕ್ಸ್ ಮಾಡ್ತೀವಿ. ಸೊ ನಿಮ್ಗೆ ಅದು ಕಲರ್ ಗೊತ್ತಾಗ್ತೈತಿ, ಇದು ಇಲ್ಲಿ ಸಿಗ್ತೈತಲ್ಲ ನಿಮ್ಗೆ ರೆಡ್ ರೆಡ್ ಕಲರ್, ಹಂಗೆ ಇರಬಾರ್ದು ಛೋಲೆ, ಇದು ಹಿಂಗೆ ಡಾರ್ಕ್ ಇರಬೇಕು. ಇದು ಎಷ್ಟು ಡಾರ್ಕ್ ಇರ್ತೈತಿ ಅಷ್ಟು ಟೇಸ್ಟಿ ಆಗಿದೆ ಅಂತ ಅರ್ಥ. ಟೇಸ್ಟ್ ಮಾಡಿ ನೋಡಿ. ಅಂದರೆ ನೀವು ಹೇಳಿದ್ರಿ ಕುಕ್ಕರಲ್ಲಿ ನಾವು ಬಾಯ್ಲ್ ಇಲ್ಲ ಅಂತ, ಸೊ ಇದು ಪೂರ್ತಿಯಾಗಿ ಕುಕ್ ಆಗಿರುತ್ತಾ? ಹೌದು, ಟ್ರೈ ಮಾಡ್ರಿ, ಟ್ರೈ ಮಾಡೋಣ. ಗ್ರೇವಿ ತುಂಬಾ ಟೇಸ್ಟಿ ಆಗಿದೆ. ಅಂದರೆ ನೀವು ಏನು ಹಾಕಿದಿರಲ್ಲ ಎಲ್ಲ ಐಟಮ್ನು ಎಲ್ಲ ಕೂಡ ಹದವಾಗಿದೆ. ಸೊ ಈ ಕಡೆ ಜಾಸ್ತಿ ಉಪ್ಪು ಇಲ್ಲ, ಜಾಸ್ತಿ ಖಾರನೂ ಇಲ್ಲ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ನಾರ್ಮಲಿ ನಾವು ಬೇರೆ ಕಡೆ ಎಲ್ಲ ತಿಂತೀವಲ್ಲ ಛೋಲೆ ಭಟೂರೆನ, ಸೊ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಅಂದರೆ ನಿಮ್ಮ ಮೇನ್ ಐಟಮ್ ನೀವು
ಅಂದರೆ ಪಂಜಾಬಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ, ದೆಹಲಿಯಲ್ಲಿ ಯಾವ ಮಾಡ್ತಾರೆ, ಯಾವ ರೀತಿಯಾಗಿ, ಸೊ ಅದನ್ನೇ ಇಟ್ಕೊಂಡು ನೀವು ಮಾಡ್ತೀರಾ? ಅದನ್ನೇ ಫಾಲೋ ಮಾಡ್ತಿದ್ದೀವಿ, ಅದೇ ಶೆಫ್ ಇದ್ದಾರೆ, ಎಲ್ಲ ಅದನ್ನೇ ಫಾಲೋ ಮಾಡಿ ರೆಡಿ ಮಾಡ್ತಿರೋದು ಇದನ್ನು. ಅದೇ ನಾನು ನೋಡ್ತಾ ಇದ್ದೀನಿ. ಹಾಗೆ ಬಟ್ ಅಂದರೆ ಚೋಲೆ ಕೂಡ ಅಷ್ಟೇ ಹದವಾಗಿ ಬೆಂದಿದೆ, ಅಂದರೆ ನೀವು ಕುಕ್ಕರಲ್ಲಿ ಬೇಯಿಸೋದಿಲ್ವಲ್ಲ. ಹೌದು. ಸೊ ನಾರ್ಮಲಿ ಕುಕ್ಕರಲ್ಲಿ ಬೇಯಿಸದೇ ಇದ್ದರೆ ಅದು ಗಂಟೆ ಗಂಟಾಗಿ ಇರುತ್ತೆ. ಸೊ ಇಲ್ಲಿ ಹಾಗಿಲ್ಲ, ನಾನು ಟೇಸ್ಟ್ ಮಾಡಿದೆ, ಎಲ್ಲನೂ ಕೂಡ ಹದವಾಗಿ ಬೇಯಿದೆ. ಸೊ ಹಾಗೆ ಮೇಡಮ್ ಇನ್ನೊಂದು ಕೇಳೋದಿತ್ತು ನನಗೆ. ಸೊ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ಲಿ ನೋಡಿದ್ರು ಅಮಿತಾಬ್ ಬಚ್ಚನೇ ಕಾಣ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ? ಅಮಿತಾಬ್ ಬಚ್ಚನ್ ಫ್ಯಾನ್ ಯಾರಿಲ್ಲ, ಎಲ್ಲರೂ ಅಮಿತಾಬ್ ಬಚ್ಚನ್ ಫ್ಯಾನ್ ಇರೋ ಥರ ನಮ್ಮದು ಪೇರೆಂಟ್ಸು ಅಮಿತಾಬ್ ಬಚ್ಚನ್ ಫ್ಯಾನ್ಸ್ ಇದ್ರು, ನಮ್ದು ಮಕ್ಕಳು ನೋಡ್ತಾರೆ ಅಮಿತಾಬ್ ಬಚ್ಚನ್ ಮೂವೀಸ್, ಎಲ್ಲ ಜನರೇಷನ್ ಅವ್ರು ನೋಡ್ತಾರೆ. ಇನ್ನ ಅಮಿತಾಬ್ ಬಚ್ಚನ್ ಅವ್ರದ ಮೂವೀಸ್ ಬರ್ತಾವ, ಸೊ ಎವ್ರಿಬಡಿ ಗೆಟ್ಸ್ ಕನೆಕ್ಟೆಡ್. ಅಂಡ್ ಪ್ಲಸ್ ನಾನು ಫ್ಯಾನ್ ಇದ್ದೀನಿ ಅಮಿತಾಬ್ ಬಚ್ಚನ್ದು. ಸೊ ಅಮಿತಾಬ್ ಬಚ್ಚನ್ ಅವ್ರ ಫ್ಯಾನೇ. ಸೊ ಬೆಲ್ಗಾಮಲ್ಲಿ ಅಂತೂ ಅಮಿತಾಬ್ ಬಚ್ಚನ್ದ ಥೀಮ್ ರೆಸ್ಟೋರೆಂಟ್ ಅಂತ ಯಾವುದೂ ಇಲ್ಲ. ಸೊ ನಮ್ಗೆ ಥೀಮ್ ರೆಸ್ಟೋರೆಂಟೇ ತೆಗಿಯೋದಿತ್ತು. ಅಂಡ್ ವಾಟ್ ಬೆಸ್ಟ್ ದೆನ್ ಅಮಿತಾಬ್ ಬಚ್ಚನ್. ಸೊ ಅಮಿತಾಬ್ ಬಚ್ಚನ್ ಥೀಮ್. ಓಕೆ. ನನಗಂತೂ ತುಂಬಾ ಅಂದರೆ ಯೂನಿಕ್ ಆಗಿದೆ ಇದೊಂದು ರೆಸ್ಟೋರೆಂಟು ನೋಡೋದಕ್ಕೆ. ಅಂದರೆ ಮತ್ತು ಒಳಗಡೆ ಬಂದಮೇಲೆ ಕೂಡ ಕಸ್ಟಮರ್ ನೀವು ಯಾವ ರೀತಿಯಾಗಿ ಸರ್ವ್ ಮಾಡ್ತೀರಾ ಅದು ಕೂಡ ನನಗೆ ಇಷ್ಟ ಆಯಿತು. ಸ್ಪೆಷಲಿ ಪರ್ಸ್ನಲ್ ಆಗಿ ಹೇಳ್ಬೇಕಂತಂದರೆ ನೆಕ್ಸ್ಟ್ ಇದೇನಂತ ಹೇಳ್ತೀರಾ? ಓಕೆ. ಇದು ನಮ್ಮದು ನಾರ್ತ್ ಇಂಡಿಯನ್ ಥಾಲಿ. ಇದರೊಳಗಡೆ ನಿಮ್ಗೆ ಒಂದು ಲಚ್ಚ ಪರಾಟ, ನಿಮ್ಗೆ ಆಪ್ಷನ್ ಎಲ್ಲ ಐತೆ. ಇದು ನಿಮ್ಗೆ ಲಚ್ಚ ಪರಾಟಾರ ತೊಗೋಬೋದು, ಕುಲ್ಚಾರ ತೊಗೋಬೋದು, ಇಲ್ಲ ನಂಗೆ ಗೋಧಿ ಹಿಟ್ಟಿನ ಲಚ್ಚ ಪರಾಟ ಕೊಡ್ರಿ ಅಂದರೆ ಗೋಧಿ ಹಿಟ್ಟಿನ ಲಚ್ಚ ಪರಾಟನೂ ಕೊಡ್ತೀವಿ, ಇಲ್ಲ ನಾರ್ಮಲ್ ಚಪಾತಿ ಬೇಕಂದ್ರೆ ಚಪಾತಿನೂ ಕೊಡ್ತೀವಿ. ಇದ್ರಾಗ ನಿಮ್ಗೆ ಏನು ಆಪ್ಷನ್ ಬೇಕಾ ತೊಗೋಬೋದು. ಪಾಪಡ್ ಇರ್ತೈತೆ ಒಂದು, ಮತ್ತು ಜೀರಾ ರೈಸ್ ಇರ್ತೈತಿ, ಛೋಲೆ ಬೌಲ್, ದಾಲ್ ಇರ್ತೈತಿ, ಮತ್ತು ಕರ್ಡ್, ಮತ್ತು ಸಲಡ್ ಐತಿ, ಮತ್ತು ಚಿಲ್ಲೀಸ್, ಪಿಕಲ್. ಇದು ನಮ್ಮ ನಾರ್ತ್ ಇಂಡಿಯನ್ ಥಾಲಿ. ಓಕೆ. ಇಷ್ಟೆಲ್ಲ ಕೊಡ್ತೀರಾ? ಹೌದು. ಸೊ ಇದು ಆಪ್ಷನಲ್ ಅಲ್ವಾ, ಬೇಕಂದ್ರೆ ತಗೋ? ಇದು ನಿಮ್ಗೆ ಇದು ಪರಾಟದಾಗ ನಿಮ್ಗೆ ಏನು ಆಪ್ಷನ್ಸ್, ನಮ್ಗೆ ಆಪ್ಷನ್ಸ್ ಇದಾವೆ, ನೀವು ಅದ್ರಾಗ ಏನು ಚಾಯ್ಸ್ ಮಾಡ್ತೀರಿ ಬ್ರೆಡ್ ಅದು ಕೊಡ್ತೀವಿ ಮೇಲೆ. ಓಕೆ. ಸೊ ಇವಾಗ ಫಸ್ಟ್ ಇದನ್ನೇ ಟ್ರೈ ಮಾಡೋಣ. ಸೊ ಲೇಯರ್ ಕೂಡ ಇದು ಚೆನ್ನಾಗಿ ಬಂದಿದೆ. ಹೌದು. ಅಂದರೆ ಜಾಸ್ತಿ ಬೇರೆ ಕಡೆ ಎಲ್ಲ ಅಷ್ಟೊಂದು ಲೇಯರ್ಸ್ ಬರೋದಿಲ್ಲ. ಸೊ ಇದು ಲೇಯರ್ಸ್ ಕರೆಕ್ಟಾಗಿ ಬಂದಿದೆ. ಸೊ ಇದ್ರ ಮೇಲೆ ಬಟರ್ ಕೂಡ ಇದೆ ಅಲ್ಲ? ಹೌದು. ಸೊ ಇದನ್ನ ಕಸ್ಟಮರ್ ಯಾವ ರೀತಿಯಾಗಿ ಪ್ರಿಫರ್ ಮಾಡ್ತಾರೆ ಆ ರೀತಿಯಾಗಿ ನೀವು ಮಾಡ್ಕೊಡ್ತೀರಾ? ಅಂದ್ರೆ ಗೋಧಿ ಹಿಟ್ಟಿನ ಬೇಕಂದ್ರೆ ಗೋಧಿ ಹಿಟ್ಟಿನ, ಗೋಧಿ ಹಿಟ್ಟಿನ. ಹೌದು. ಅವ್ರ ಚಾಯ್ಸ್ ಕಸ್ಟಮರ್ಸ್ ಹೇಳ್ತಾರ? ಹೌದು ಹೌದು. ಭಾಳ ಜನ ಈಗಂತೂ ಪರ್ಟಿಕ್ಯುಲರ್ ಇದ್ದಾರೆ. ಹಿಂಗೆ ಮತ್ತು ಅವೆಲ್ಲ ಮಲ್ಟಿಗ್ರೇನ್ ಆಟ ಆಟದ ಬೇಕು ಹೇಳ್ತಾರೆ. ಹೇಳಿದ್ರೆ ಕಸ್ಟಮರ್ಸ್ ಏನು ಕೇಳ್ತಾರೆ ಅದು ಮಾಡ್ಕೊಡ್ತೀವಿ. ಓಕೆ. ಆವಾಗಲೇ ಮಾಡ್ಕೊಡ್ತೀರಾ ನಮ್ಮ ಕಡೆ? ಹಾಂ, ಎಲ್ಲ ಅವಾಗೆ ಮಾಡ್ಕೊಡ್ತೀವಿ. ಓಕೆ. ಇದು ಕೂಡ ಸರ್ವಿಸಿಂಗ್ ಚಲೋ ಇದೆ ನಿಮ್ಮದು. ಅಂದರೆ ಜಾಸ್ತಿ ಬೇರೆ ಕಡೆ ಎಲ್ಲ ಥರ ಮಾಡ್ಕೊಡಲ್ಲ ಅಲ್ಲ, ಅಂದರೆ ಆಲ್ರೆಡಿ ಅವ್ರು ಮಾಡಿಟ್ಟಿರ್ತಾರೆ. ಸೊ ಒಬ್ರಿಗೋಸ್ಕರ ಅಂತ ಎಲ್ಲಿ ಮಾಡ್ಕೊಡೋದು ಅಂತ ಇರ್ತಾರಲ್ಲ, ಚಾಯ್ಸ್ ಇದೆ ಅಲ್ಲ, ಆಪ್ಷನ್ಸ್ ಇದೆ. ಪರಾಟ ಕೂಡ ಚೆನ್ನಾಗಿದೆ, ಅಂದರೆ ಬೆಣ್ಣೆ ಹತ್ತಾ ಇದೆ ಬಾಯಿಗೆ. ಸೊ ಟೇಸ್ಟಿಯಾಗಿದೆ. ಸೊ ಜನರು ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಇದನ್ನು? ಜನಕ್ಕೆ ಇಷ್ಟ ಆಗತ್ತೆ. ಥಾಲಿದೊಳಗೆ ಇದೆಲ್ಲ ಫುಲ್ ರೀಸನೇಬಲ್ ಪ್ರೈಸ್ನಾಗ ಇದೆಲ್ಲ ಆಪ್ಷನ್ಸ್ ಹಾಕತ್ತಿರೋದು ಚಲೋ ಅನ್ಸತ್ತೈತಿ. ಎಲ್ಲನೂ ಫ್ರೆಶ್ ಐತೆ. ಲೈಕ್ ಪರಾಟಾಸು ನಾವು ಏನು ಮಾಡಿಟ್ಟಿರೋದಿಲ್ಲ, ಅವಾಗ ಮಾಡಿಕೊಡ್ತೇವೆ. ಸೊ ಪೀಪಲ್ ಲೈಕ್ ಇಟ್. ಓಕೆ. ಸೊ ಅದ್ರ ಜೊತೆಗೆ ಒಂದು ಪಾಪಡ್ ಐತಿ. ಸೊ ಇವಾಗ ಡಾಲ್ನ ಟ್ರೈ ಮಾಡೋಣ, ಡಾಲ್ ರೈಸ್ನ. ಯಾವ ರೈಸ್ನ ಯೂಸ್? ಬಾಸುಮತಿ ರೈಸ್ ಯೂಸ್ ಮಾಡ್ತೇವೆ. ಮತ್ತು ಟೆಂಪ್ರಿಂಗ್ ಹಂಗೆ ಕೊಡೋದಿಲ್ಲ, ದಮ್ನಾಗ ಕುಕ್ ಮಾಡ್ತೇವೆ ರೈಸ್ನ. ಫಸ್ಟ್ ಇದನ್ನ ಟೇಸ್ಟ್ ಮಾಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮಲ್ಲಿ ಸಿಗ್ತಾ ಇರೋ ಎಲ್ಲ ಐಟಮ್ಸ್ ಕೂಡ ಟೇಸ್ಟಿನೇ ಆಗಿದೆ. ಸೊ ಇದು ಕೂಡ ಅಷ್ಟೇ ಟೇಸ್ಟಿ ಆಗಿದೆ. ದ ರೀಸನ್ ಅದನ್ನ ಸ್ವಲ್ಪ ಬ್ಲಾಂಡಾಗಿಟ್ಟಿರೋದು ಅಂತಂದ್ರೆ ಛೋಲೆ ಭಾಳ ಮಸಾಲಾದಾರ ಐತಿ, ಸ್ಪೈಸಸ್ ಅಷ್ಟೊಂದೆಲ್ಲ ಹೋಗೋದ್ರಾಗ ಸ್ವಲ್ಪ ಚಲೋ ಅನಿಸುತ್ತೆ. ಬಟ್ ಕೆಲವೊಬ್ರು ಜಾಸ್ತಿ ಸ್ಪೈಸ್ ಬೇಡ, ನಾರ್ಮಲಾಗಿ ಏನಾರ ತಿನ್ಬೇಕಂತ ಬಂದಿರ್ತಾರೆ, ಅವ್ರಿಗದು ಆಪ್ಷನ್ ದಾಲ್. ಓಕೆ. ಅವ್ರಿಗೋಸ್ಕರ ಅಂತ ಮಾಡಿರೋದು ಸ್ವಲ್ಪ ನಾರ್ಮಲಾಗಿ ಮಕ್ಳಿಗೂ ತಿನ್ನೋಕ್ಕಾಗಬೇಕು, ಸ್ವಲ್ಪ ದೊಡ್ಡವ್ರು ಬಂದರೆ ಅವ್ರಿಗೂ ಆಗಬೇಕು, ಮತ್ತು ಯಾರಿಗೆ ಜಾಸ್ತಿ ಸ್ಪೈಸ್ ಇಷ್ಟ ಆಗಲ್ಲ ಅವ್ರಿಗೆ ಓಕೆ ಇರ್ಬೇಕಂಗೆ ದಾಲ್ ಮಾಡಿರೋದು. ಓಕೆ. ಅಂದರೆ ಕಸ್ಟಮರ್ ಯಾವ ರೀತಿಯಾಗಿ ಅವ್ರಿಗೆ ಬೇಕಾಗಿರ್ತೋ ಆ ರೀತಿಯಾಗಿ ನೀವು ಎಲ್ಲನೂ ಮಾಡ್ತೀರಾ ಅಂತ? ಹೌದು.
ಮೇಡಮ್ ನನಗಂತೂ ನಿಮ್ಮ ರೆಸ್ಟೋರೆಂಟ್ ಬಂದು ತುಂಬಾ ಖುಷಿ ಆಯಿತು, ನಿಮ್ಮ ಜೊತೆ ಮಾತಾಡಿದ್ದು ಕೂಡ ತುಂಬಾ ಖುಷಿ ಆಯಿತು. ನಮಗೋಸ್ಕರ ನಿಮ್ಮ ಈ ಬಿಸಿ ಶೆಡ್ಯೂಲ್ನಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ಒಂದೆರಡು ಮಾತನ್ನು ಹೇಳಿದ್ರಿ, ಹಾಗೆ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ರಿ. ಸೊ ನಮ್ಮ ಬೆಳಗಾವಿ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇದ್ರ ಮೂಲಕ? ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಟ್ರೈ ಮಾಡೋದಿತ್ತಂದ್ರೆ ಪ್ಲೀಸ್ ಬನ್ನಿರಿ, ಟೇಸ್ಟ್ ಮಾಡಿರಿ, ಫೀಡ್ಬ್ಯಾಕ್ ಕೊಡಿರಿ, ಏನಾದ್ರು ಚೇಂಜಸ್ ಇದ್ರೆ ಮಾಡ್ತೀವಿ. ಮತ್ತು ಇದು ಈಗ ನಾವೇನು ತೋರಿಸಿದ್ದೇವೆ ಇದಷ್ಟು ಐಟಮ್ಸ್ ಇಲ್ಲ, ಇದಲ್ಲದೆ ಮತ್ತು ಭಾಳ ಐಟಮ್ಸ್ ಇದ್ದಾವೆ. ಕಿಡ್ಸ್ ಫ್ರೆಂಡ್ಲಿ ರೆಸ್ಟೋರೆಂಟ್ ಐತಿ ನಮ್ಮಲ್ಲಿ. ಬರೀ ಇದಷ್ಟೇ ಅಲ್ಲದ ಲಸ್ಸಿ ಇದ್ದಾವೆ, ಲಸ್ಸಿದಾಗ ವೆರೈಟೀಸ್ ಇದ್ದಾವೆ, ಲೈಕ್ ಚಾಕ್ಲೇಟ್ ಲಸ್ಸಿ ಐತಿ, ಸ್ಟ್ರಾಬೆರಿ ಐತಿ, ಮ್ಯಾಂಗೋ ಐತಿ, ಇಲಾಚಿ ಐತಿ. ಲಸ್ಸಿಸ್ ಅಲ್ಲದೆ ಮತ್ತು ಸ್ವೀಟ್ಸ್ ಇದ್ದಾವೆ, ಬಾಸುಂದಿ, ಶ್ರೀಖಂಡ್. ಶ್ರೀಖಂಡ್ನಾಗೂ ವೇರಿಯೇಷನ್ಸ್ ಇದ್ದಾವೆ, ಇಲಾಚಿ ಮತ್ತು ಮ್ಯಾಂಗೋ ಶ್ರೀಖಂಡ್ ಇದ್ದಾವೆ. ಇದನ್ನು ಟ್ರೈ ಮಾಡಿರಿ. ಮತ್ತು ಸ್ಟಾರ್ಟರ್ಸ್ನಾಗ ನಿಮ್ಗೆ ನಾರ್ಮಲಾಗಿ ಸಿಗುವಂಥದ್ದು, ಹಾಂ, ನಮ್ಮ ಸ್ಪೆಷಾಲಿಟಿ ಆಲೂ ಟಿಕ್ಕಿ ಐತಿ. ಇವೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟಾರ್ಟರ್ಸು ಇದ್ದಾವೆ, ಪ್ಲೀಸ್ ಬರ್ರಿ, ಟ್ರೈ ಮಾಡಿರಿ. ಸೊ ನಾನು ಕೂಡ ನಮ್ಮ ಜನರಿಗೆ ಹೇಳೋದು ಇಷ್ಟೇ ಏನಪ್ಪ ಅಂತಂದರೆ, ಸೊ ನೀವು ಕೂಡ ಒಂದ್ಸಲ ಈ ರೆಸ್ಟೋರೆಂಟಿಗೆ ಬನ್ನಿ. ಅಂದರೆ ಇವ್ರದ್ದೇನು ಸ್ಪೆಷಲ್ ಛೋಲೆ ಭಟೂರೆ ಇದೆ ಇದಷ್ಟೇ ಅಲ್ಲದೆ, ಅಂದರೆ ಅವರು ಹೇಳಿದ್ರಲ್ಲ ಲಚ್ಚಾ ಪರಾಟ ಆಗಿರ್ಬೋದು, ಹಾಗೆ ಮತ್ತೇನೇನೆಲ್ಲ ಹೇಳಿದ್ರಲ್ಲ ಐಟಮ್ಸ್ನ, ಲಸ್ಸಿಸ್ ಇದಾವೆ, ಸ್ಟಾರ್ಟರ್ಸ್ ಇದ್ದಾವೆ, ಅದಲ್ಲದೆ ಮತ್ತು ನಿಮ್ಮ ಎಲ್ಲ ಬೇರೆ ಐಟಮ್ಸು ಇದ್ದಾವೆ, ಬಂದ್ಬಿಟ್ಟು. ಸೊ ಇಷ್ಟೆಲ್ಲ ಹೇಳಿದ್ರಲ್ಲ ಐಟಮ್ಸ್ ಇದೆಲ್ಲವನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಒಂದ್ಸಲ ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಸೊ ಧನ್ಯವಾದ ಮೇಡಮ್. ಥ್ಯಾಂಕ್ ಯು.